नमस्कार कृषि टेक्कीगळ खुशि विशेष कार्यक्रम के स्वागत नानु सुब्रमण्य एस हंडिगे जमीन बेसाय माडोदंद्रे इतीचिन युवकरिगे अदेनो असड्डे नगर वातावरण व्यामोहक्के ओळगाद युवकर कृषि गुड बै हेळ्ता इद्दारे आदरे आईटी क्षेत्र हलवु वर्षगळ काल सेवे सल्लिसिद ई मूवरु टेक्कीगळु इदक्के तद्विरुद्धवागिद्दारे आईटी क्षेत्र के गुड बै हेळि ಕೃಷಿಯತ್ತ ಹೆಜ್ಜೆಯನ್ನ ಇಟ್ಟಿದ್ದಾರೆ ಕೃಷಿಯನ್ನ ಆಯ್ಕೆ ಮಾಡಿಕೊಂಡು ಉಪಕಸುಬಾದ ಎಣ್ಣೆ ಗಾಣ ಪ್ರಾರಂಭಿಸಿ ಹೊಸ ಬೆಳಕು ಚೆಲ್ಲಿದ್ದಾರೆ ಈ ಟೆಕ್ಕಿಗಳ ಕಾಯಕ ನಗರದತ್ತ ಮುಖ ಮಾಡಿದ ಅನ್ನದಾತರನ್ನು ನಾಚಿಸ್ತಾ ಇದೆ ಸ್ವಾವಲಂಬಿ ಜೀವನ ಅಂದ್ರೆ ಎಲ್ರಿಗೂ ಇಷ್ಟ ಕೈತುಂಬಾ ಸಂಬಳ ಕೊಡುವ ಐಟಿ ಬಿಟಿ ಕಂಪನಿಗಳು ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಕಾರ್ಪೊರೇಟ್ ಸಂಸ್ಥೆಗಳ ಭವಿಷ್ಯ ಗ್ಯಾರಂಟಿ ಇಲ್ಲ ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಸೂಕ್ತ ಅಂದ್ರೆ ಸ್ವಾವಲಂಬಿ ಜೀವನ ಸ್ವಂತ ದುಡಿಮೆಯನ್ನ ನಂಬುವುದು ಬುದ್ಧಿವಂತಿಕೆ ವಿಚಾರ ಹೀಗೆ ಚಿಂತನೆ ಮಾಡಿದ ಮೂವರು ಟೆಕ್ಕಿಗಳ ಕನಸಿನ ಕೂಸು ಇದೀಗ ಹೆಮ್ಮರವಾಗಿ ಬೆಳೆಯುತ್ತಿದೆ ಹತ್ತಾರು ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿಸಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ ನಗರದ ನವೀನ್ ಕುಮಾರ್ ಚಾಮರಾಜನಗರದ ಮಹೇಶ್ ಬೆಂಗಳೂರಿನ ಯೋಗೇಶ್ ಮೂವರು ಟೆಕ್ಕಿಗಳ ಕನಸಿನ ಕೂಸು ಮೂರು ವರ್ಷಗಳ ಹಿಂದೆ ಮೂವರು ಟೆಕ್ಕಿಗಳ ಯೋಜನಾ ಲಹರಿಯಿಂದ ಅಸ್ತಿತ್ವಕ್ಕೆ ಬಂದ ಸಂಸ್ಥೆಗೆ ಇದೀಗ ಭಾರಿ ಬೇಡಿಕೆ ಬಂದಿದೆ ಯಾಕಂದ್ರೆ ಗುಣಮಟ್ಟದ ಅಡುಗೆ ಎಣ್ಣೆ ಪದಾರ್ಥಗಳು ಇಲ್ಲಿ ಲಭ್ಯ ದೇಸಿ ಕೃಷಿ ಪದ್ಧತಿಯಲ್ಲಿ ಎಣ್ಣೆ ಗಾಣದಿಂದ ತಯಾರು ಮಾಡುವ ಅಡುಗೆ ಹಾಗೂ ಗೃಹೋಪಯೋಗಿ ತೈಲಗಳನ್ನು ತಯಾರಿಸ್ತಾ ಇದ್ದಾರೆ ಮೂವರು ಇಂಜಿನಿಯರ್ಗಳ ಪರಿಶ್ರಮದಲ್ಲಿ ಬಂದ ದೇಸಿ ನೈಸರ್ಗಿಕ ಎಣ್ಣೆ ಇದು ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಇಲ್ಲ ನಾನು ಎಲ್ಲೆಲ್ಲಿಂದನೋ ಹುಡುಕೊಂಡು ತಗೊಂಡ್ಬರ್ತಾ ಇದ್ದೆ ಮುಂಚೆ ಇವಾಗ ದೇಸಿ ನ್ಯಾಚುರಲ್ಸ್ ಬಿಟ್ಟರೆ ನಾವು ಯಾವುದು ಉಪಯೋಗಿಸಿದಲ್ಲ ಬೇರೆ ಎಣ್ಣೆಗಳನ್ನ ನಮ್ಮ ತಂದೆ ತಾಯಿ ನಮ್ಮ ಹತ್ರದ ಸಂಬಂಧಿಕರು ಪ್ರತಿಯೊಬ್ಬರಿಗೂ ಅವ್ರದ್ದು ದೇಸಿ ನ್ಯಾಚುರಲ್ಸ್ ಬಗ್ಗೆ ಹೇಳಿ ಎಲ್ಲರೂ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಬೇರೆ ತರಿಸ್ಕೊಳ್ತಾ ಇದ್ದಾರೆ ಅವ್ರದ್ದು ಸರ್ವಿಸ್ ತುಂಬ ಚೆನ್ನಾಗಿದೆ ಅವ್ರದ್ದು ಕೊಡೋ ಎಣ್ಣೆದು ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ನಾವು ಆ ವ್ಯತ್ಯಾಸನ ಮುಂಚೆ ಯೂಸ್ ಮಾಡ್ತಾ ಇರೋ ಎಣ್ಣೆಗೂ ಈಗ ಯೂಸ್ ಮಾಡ್ತಾ ಇರೋ ದೇಸಿ ನ್ಯಾಚುರಲ್ಸ್ದು ಕಡಲೆಕಾಯಿ ಎಣ್ಣೆ ಇರಬಹುದು ಇಲ್ಲ ತೆಂಗಿನ ಎಣ್ಣೆ ಇರಬಹುದು ಕ್ವಾಲಿಟಿ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿದೆ ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಕೈತುಂಬಾ ಸಂಬಳ ಪಡಿತಾ ಇದ್ದ ಮೂವರು ಟೆಕ್ಕಿಗಳ ಪರಿಶ್ರಮ ಇಲ್ಲಿದೆ ಜೀವನದಲ್ಲಿ ಸಾಧನೆ ಮಾಡಲೇಬೇಕೆಂದು ಪಣ ತೊಟ್ಟು ಕಟ್ಟಿದ ಸಂಸ್ಥೆ ಇದು ಈ ಮೂವರು ಸಹ ಮುಂದಿನ ಭವಿಷ್ಯವನ್ನ ಯೋಚಿಸಿ ಗಂಭೀರವಾಗಿ ಚಿಂತಿಸಿ ಕೆಲವು ವಿಷನ್ಗಳನ್ನ ಇಟ್ಟುಕೊಂಡು ಅಸ್ತಿತ್ವಕ್ಕೆ ತಂದ ಸಂಸ್ಥೆ ಇದಾಗಿದೆ ತಾವು ಕೆಲಸ ಮಾಡ್ತಾ ಇದ್ದ ಕಾರ್ಪೊರೇಟ್ ಸಂಸ್ಥೆಗಳಲ್ಲೂ ಯಶಸ್ಸನ್ನ ಕಂಡಿದ್ದ ಈ ಟೆಕ್ಕಿಗಳಿಗೆ ಅವರಿಗಿದ್ದ ಅನುಭವದಿಂದ ಸಂಸ್ಥೆ ಕಟ್ಟಿದ್ದಾರೆ ಸಾವಿರಾರು ಕಿಲೋಮೀಟರ್ ಸುತ್ತಾಡಿ ಮಾಡಿದ ಸರ್ವೆಗಳಿಂದ ಬಂದ ಅನುಭವ ಎಣ್ಣೆ ಗಾಣಗಳತ್ತ ಇವರ ಮನಸ್ಸು ಸೆಳೆದಿದೆ ಆಧುನಿಕ ತಂತ್ರಜ್ಞಾನ ಹಾಗೂ ರಾಸಾಯನಿಕ ಬಳಸಿ ತಯಾರಾಗ್ತಾ ಇರುವ ಅಡುಗೆ ಎಣ್ಣೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದನ್ನ ಅರಿತ ಟೆಕ್ಕಿಗಳು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಣ್ಣೆ ಉತ್ಪಾದನೆಗೆ ಮುಂದಾಗಿದ್ದಾರೆ ಇವರ ಪ್ರಯತ್ನದ ಫಲ ರಾಷ್ಟ್ರಮಟ್ಟದಲ್ಲಿ ಹೆಸರಾಗ್ತಾ ಇದೆ
ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಪ್ರಾಡಕ್ಟ್ ಸೇಲ್ ಮಾಡಬಾರ್ದು ಅಂತ. ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಏನಕ್ಕೆ ಈ ಎಣ್ಣೆಗಳನ್ನ ತಗೊಂಡ್ರೆ ಇಷ್ಟು ಕಾಸ್ಟ್ ಆಗ್ತಾ ಇದೆ, ಆ ಎಣ್ಣೆಗಳ ನಮ್ಮ ನೂರಿಂದ 120 ರೂಪಾಯಿ ಎಣ್ಣೆಗಳನ್ನ ತಯಾರು ಮಾಡಕ್ ಸಾಧ್ಯವೇ ಇಲ್ಲ ಅನ್ನೋ ನೈಸರ್ಗಿಕವಾಗಿ ಸಾಧ್ಯನೇ ಇಲ್ಲ ಅಂತ ನಾವು ಕಸ್ಟಮರ್ಗೆ ಮನದಟ್ಟು ಮಾಡ್ಕೊಳಕ್ ಶುರು ಮಾಡಿದಾಗ ನಮಗೆ ಕಸ್ಟಮರ್ ಇಂದ ಸಿಕ್ಕಂತ ರೆಸ್ಪಾನ್ಸ್ ಇಲ್ಲಿ ತನಕ ಬೆಳೆಯೋದಕ್ಕೆ ಕಾರಣ ಆಗಿದೆ. ಪಟ್ಟಣದಿಂದ ಹಳ್ಳಿಗೆ ಬಂದು ಇವರೇನು ಸಾಧಿಸಿ ಬಿಡ್ತಾರಾ ಅನ್ನೋ ಮಾತುಗಳು ಇದ್ವು. ಆದ್ರೆ ಅದೆಲ್ಲವನ್ನ ಟೆಕ್ಕಿಗಳು ಸುಳ್ಳು ಮಾಡಿದ್ದಾರೆ. ಇವರು ತಮ್ಮ ಭವಿಷ್ಯದ ಬಗ್ಗೆ ಮಾತ್ರ ಚಿಂತಿಸದೆ ಸಾಮಾಜಿಕ ಕಳಕಳಿಗೂ ಆದ್ಯತೆ ನೀಡಿದ್ದು ವಿಶೇಷ. ಇವರ ವಿಷನ್ಗಳಲ್ಲಿ ಪ್ರಮುಖ ಅಂಶ ಇದ್ದಿದ್ದು ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದು. ನಗರದ ಕಡೆಗೆ ಅನ್ನದಾತರು ವಲಸೆ ಹೋಗೋದನ್ನ ತಪ್ಪಿಸುವ ಗುರಿ ಇತ್ತು. ಮೊದಲು ಒಂದು ಗಾಣದಿಂದ ಆರಂಭವಾದ ಈ ಉದ್ಯಮ ಇಂದು 6 ಗಾಣಕ್ಕೆ ತಲುಪಿದೆ. ಮಾಗಡಿಯಲ್ಲಿ ಗಾಣದ ಉತ್ಪಾದನೆ ಆರಂಭ ಮಾಡಿ ನಂಜನಗೂಡಿನಲ್ಲಿ ಆರಂಭಕ್ಕೆ ಸಿದ್ಧತೆ ನಡೆಸಿದ್ದಾರೆ. 3 ಕೇಂದ್ರಗಳಿಂದ ಈಗಾಗಲೇ 100 ಹೆಚ್ಚು ಮಂದಿಗೆ ಉದ್ಯೋಗ ಸೃಷ್ಟಿಯಾಗಿರೋದು ವಿಶೇಷ. ಹಳ್ಳಿಯ ಹಣ ಹಳ್ಳಿಯಲ್ಲೇ ಉಳಿಬೇಕು, ಪಟ್ಟಣದ ಹಣ ಹಳ್ಳಿಗೆ ಹರಿದು ಬರಬೇಕು. ಆಗ ಮಾತ್ರ ಈ ಗ್ರಾಮ ಸ್ವರಾಜ್ಯ ಅಥವಾ ಸೆಲ್ಫ್ ಸಸ್ಟೈನಬಲ್ ವಿಲೇಜ್ ಅನ್ನೋ ಏನು ಪರಿಕಲ್ಪನೆ ಇದೆ ಅದು ಸಾಕಾರಗೊಳ್ಳುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ಹಾಗಾಗಿ ನಾವು ಏನೇ ನಮ್ಮ ಕಾರ್ಯ ನಮ್ಮ ವಿಷನನ್ನು ಮೀಟ್ ಮಾಡಬೇಕಾದ್ರೆ ಮೊದಲನೇ ಅಡಿ ಸ್ಟೆಪ್ ಏನಿದೆ ಅದು ಹಳ್ಳಿಗಳಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದಕ್ಕೆ ಬಳಸ್ಕೊಬೇಕು ಅನ್ನೋದು. ಗಾಣಗಳಿಂದ ಎಣ್ಣೆ ಉತ್ಪಾದನೆ ಕೇವಲ ಉದ್ಯೋಗ ಸೃಷ್ಟಿ ಮಾತ್ರವಲ್ಲದೆ ದೇಸಿ ತಳಿ ಎತ್ತುಗಳಿಗೂ ರಕ್ಷಣೆ ದೊರೆತಿದೆ. ಯಾಂತ್ರಿಕ ಜೀವನಕ್ಕೆ ಮೊರೆ ಹೋದ ರೈತರು ಎತ್ತುಗಳನ್ನ ಕಸಾಯಿ ಖಾನೆಗೆ ದೂಡ್ತಾ ಇದ್ರು. ಇದನ್ನ ತಪ್ಪಿಸುವ ಗುರಿಯು ಟೆಕ್ಕಿಗಳಲ್ಲಿ ಅಡಗಿದೆ. ಸುಮಾರು ಒಂದು ಗಾಣದಲ್ಲಿ ಎರಡೆರಡು ಎತ್ತುಗಳನ್ನ ನಾವು ಎಂಗೇಜ್ ಮಾಡ್ಬೋದು. ಎರಡು ಎತ್ತುಗಳು ಅಂತಂದ್ರೆ ಸುಮಾರು ಒಂದು 23 ಲಕ್ಷ ಎತ್ತುಗಳನ್ನ ನಾವು ಇವತ್ತು ಕಟಕರು ಮನೆಗೆ ಏನು ಹೋಗ್ತಾ ಇದೆ ಅದನ್ನು ನಾವು ಬದುಕಿಸ್ಬೋದು. ಉದಾಹರಣೆಗೆ ಹೇಳ್ಬೇಕಂತಂದರೆ ಸ್ನೇಹಿತರೆ, ಇಲ್ಲಿ ಸಾಮಾನ್ಯವಾಗಿ ನೀವು ನೋಡ್ತಾ ಇದ್ದೀರಾ ಸುಮಾರು ನಮ್ಮ ಹತ್ರ ಒಂದು 17-18 ಎತ್ತುಗಳಿದೆ. ಆ 18 ಎತ್ತುಗಳಲ್ಲಿ ಸುಮಾರು ಒಂದು 15 ಎತ್ತುಗಳನ್ನ ನಾವು ಇದೆಲ್ಲದೂ ಸ್ಲಾಟರ್ ಹೌಸ್ಗೆ ಹೋಗಿದ್ದನ್ನು ಅದನ್ನು ತಡೆದು ನಾವು ಅಲ್ಲಿಂದ ನಾವು ಗೋಶಾಲೆಗಳಿಂದ ನಾವು ಅಡಾಪ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಕಲಬೆರಕೆ ಎಣ್ಣೆ ಮುಕ್ತ ಮಾರುಕಟ್ಟೆ ನಿರ್ಮಿಸೋದು ಇವರ ಪ್ರಮುಖ ಗುರಿಯಾಗಿತ್ತು. ಗುಣಮಟ್ಟದ ಎಣ್ಣೆ ತಯಾರಿಸೋದು ಒಂದೆಡೆಯಾದ್ರೆ ಇದನ್ನ ಮಾರುಕಟ್ಟೆ ಮಾಡೋದು ಸಹ ಇವರಿಗೆ ಸವಾಲಾಗಿತ್ತು. ರಾಸಾಯನಿಕ ಮುಕ್ತ ಎಣ್ಣೆ ತಯಾರಿಸಬೇಕೆಂದ್ರೆ ದುಬಾರಿ ಖರ್ಚು. ಮಾರುಕಟ್ಟೆಯಲ್ಲಿ ದೊರೆಯುವ ಎಣ್ಣೆಗಿಂತಲೂ ದೇಸಿ ಪದ್ಧತಿಯಲ್ಲಿ ಉತ್ಪಾದನೆಯಾದ ಎಣ್ಣೆ ದುಬಾರಿ. ಆದರೂ ಗುಣಮಟ್ಟವನ್ನೇ ಮುಂದಿಟ್ಟುಕೊಂಡು ಮಾಡಿದ ಪ್ರಚಾರ ವರ್ಕೌಟ್ ಆಗಿದೆ. ಅಡಗನಹಳ್ಳಿಯಲ್ಲಿ ಉತ್ಪಾದನೆಯಾದ ಅಡುಗೆ ಎಣ್ಣೆ ವಿದೇಶಗಳಿಗೂ ತಲುಪಿದೆ. ಕಟ್ಟಿದಂತ ದೇಸಿರಿ ಸಂಸ್ಥೆನ ನಾವು ಕಲ್ತಿ ಕಾರ್ಪೊರೇಟ್ಲಿ ಒಂದು 20-25 ವರ್ಷದಷ್ಟು ಕೆಲಸ ಮಾಡಿ ಅಲ್ಲಿ ಕಲ್ತಿರೋಂಥದ್ದನ್ನ ಈ ಅಗ್ರಿಕಲ್ಚರ್ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಶುರು ಮಾಡಿದ್ದೀವಿ. ಅಂದ್ರೆ ಟೆಕ್ನಾಲಜಿ, ಟ್ರೆಡಿಷನ್ ಟು ಟೆಕ್ನಾಲಜಿ, TTT ಅನ್ನೋ ಒಂದು ಕಾನ್ಸೆಪ್ಟ್ ನಲ್ಲಿ ಟ್ರೆಡಿಷನಲ್ ಆಗಿ ತೆಗೆದಿರೋಂತ ಎಣ್ಣೆಗಳನ್ನ ಟೆಕ್ನಾಲಜಿ ಯೂಸ್ ಮಾಡಿ, ಅಂದ್ರೆ ನಮ್ಮದೇ ಆದ ಮೊಬೈಲ್ ಆಪ್ ಡೆವಲಪ್ ಮಾಡಿದೀವಿ. ಅದರಿಂದ ಕಸ್ಟಮರ್ ಅವರ ಬೆಳೆ ತುದಿಯಲ್ಲೇ ಮೊಬೈಲ್ ನಿಂದ ತಮ್ಗೆ ಏನ್ ಬೇಕು ಅದನ್ನ ಆರ್ಡರ್ ಮಾಡಿ ಅವ್ರ ಮನೆ ಮುಂದೆ ತರಿಸ್ಕೊಳ್ಳೋಂತ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡ್ಕೊಂಡಿದೀವಿ. ಸೊ ಈ ರೀತಿ ನಾವು ಹಳ್ಳಿಗಳಲ್ಲಿ ತಯಾರಾಗಿರುವಂತ ಒಂದು ಪ್ರಾಡಕ್ಟ್ಗೆ ನಗರ ಮತ್ತೆ ವಿದೇಶಗಳಲ್ಲಿ ಒಂದು ಮಾರುಕಟ್ಟೆನ ಕ್ರಿಯೇಟ್ ಮಾಡಿ ಅವೈಲಬಲ್ ಇರೋಂಥ ಟೆಕ್ನಾಲಜಿನ ಯೂಸ್ ಮಾಡಿ ನಾವು ಗ್ರಾಹಕರನ್ನ ಸಂತೃಪ್ತಗೊಳಿಸೋದಕ್ಕೆ ವರ್ಕ್ ಮಾಡ್ತಾ ಇದ್ವಿ. ಟೆಕ್ಕಿಗಳು ಕೇವಲ ಉದ್ಯಮ ಸೃಷ್ಟಿಸೋದು ಮಾತ್ರವಲ್ಲದೆ ರೈತರ ಬಗ್ಗೆ ಕಾಳಜಿಯನ್ನು ಸಹ ತೋರಿದ್ದಾರೆ. ರೈತರು ಬೆಳೆದ ಬೆಳೆಗೆ ನ್ಯಾಯಯುತ ಬೆಲೆ ಸಿಗದೆ ಕಂಗಾಲಾಗಿ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಇಂಥ ಸಾಮಾಜಿಕ ಪಿಡುಗನ್ನ ಹೋಗಲಾಡಿಸುವ ಪ್ರಯತ್ನವನ್ನ ಈ ಟೆಕ್ಕಿಗಳು ಮಾಡಿದ್ದಾರೆ. ಸಾಕಷ್ಟು ಕಾರ್ಯಾಗಾರಗಳನ್ನ ನಡೆಸಿ ರೈತರಿಗೆ ಜಾಗೃತಿ ಮೂಡಿಸಿದ್ದಾರೆ. ಇವರ ಸರ್ವೆ ಪ್ರಕಾರ ದೇಶದಲ್ಲಿ ಸುಮಾರು 33 ಕೋಟಿ ಕುಟುಂಬಗಳು ಎಣ್ಣೆ ಬಳಸ್ತಾ ಇವೆ. ತಿಂಗಳಿಗೆ 2 ಲೀಟರ್ನಂತೆ ಲೆಕ್ಕ ಹಾಕಿದ್ರೆ 66 ಕೋಟಿ ಲೀಟರ್ ಪೂರೈಕೆ ಮಾಡಬೇಕಿದೆ. ಬೇಡಿಕೆಗೆ ಅನುಗುಣವಾಗಿ ಗಮನಿಸಿದ್ರೆ 11.5 ಲಕ್ಷ ಗಾಣಗಳ ಅವಶ್ಯಕತೆ ಇದೆ. ಎಲ್ಲವನ್ನೂ ನಗರದಲ್ಲೇ ಸ್ಥಾಪಿಸಲು ಸಾಧ್ಯವಿಲ್ಲ. ಹಳ್ಳಿಗಳಲ್ಲಿ ಗಾಣವನ್ನ ಸ್ಥಾಪಿಸಿದ್ರೆ ಒಂದು ಗಾಣಕ್ಕೆ 3x 34 ಲಕ್ಷ ಮಂದಿಗೆ ಉದ್ಯೋಗ ಕಲ್ಪಿಸಬಹುದು. ಒಂದು ಗಾಣಕ್ಕೆ 2 ಎತ್ತುಗಳು ಬಳಕೆಯಾದ್ರೆ 100,000 ಎತ್ತುಗಳ ಸಂರಕ್ಷಣೆ ಮಾಡಬಹುದು ಅಂತಾರೆ. ಸುಮಾರು 1-3 ಲಕ್ಷ ಕೋಟಿ ದುಡ್ಡು ಹಳ್ಳಿಗೆ ಹರಿದು ಬರುತ್ತೆ. 3 ಲಕ್ಷ ಕೋಟಿ ದುಡ್ಡು ಅಂದ್ರೆ ಸಡನ್ ಆಗಿ ನಮ್ಗೆ ಇದ್ರಲ್ಲಿ ಎಷ್ಟು ಸೊನ್ನೆಗಳಿದೆ ಕೋಟಿಗಳು ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಅದನ್ನ ತುಂಬಾ ಎಲ್ಲರಿಗೂ ಜನಸಾಮಾನ್ಯರಿಗೆ ಅರ್ಥ ಆಗಂಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ,
ಸುಮಾರು ಭಾರತದ ಭದ್ರತಾ ವ್ಯವಸ್ಥೆಗೆ ಬಡ್ಜೆಟ್ಗೆ ಏನು ತೆಗೆದಿರ್ತಾರೆ ಒಂದು ವರ್ಷದ್ದು ಆ ಬಡ್ಜೆಟ್ಗೆ ಅದು ಸಮ. ಎತ್ತನ್ನ ಬಳಸಿ ಗಾಣಗಳಿಂದ ಎಣ್ಣೆ ಉತ್ಪಾದನೆ ಮಾಡಿದ್ರೆ ಪರಿಸರ ಸ್ನೇಹಿ ಜೊತೆಗೆ ಪವರ್ ಸೇವಿಂಗ್ ಸಹ ಆಗುತ್ತೆ. ಉತ್ಪಾದನೆಯಾದ ಎಣ್ಣೆಯನ್ನ ಗಾಜಿನ ಬಾಟಲಿಯಲ್ಲಿ ತುಂಬೋದ್ರಿಂದ ಒರಿಜಿನಾಲಿಟಿಗೆ ಧಕ್ಕೆಯಾಗೋದಿಲ್ಲ. ಇದುವರೆಗೆ ಗಾಜಿನ ಬಾಟಲ್ ಬಳಕೆಯಿಂದ 6 ಟನ್ ಪ್ಲಾಸ್ಟಿಕ್ ಬಳಸೋದನ್ನ ತಪ್ಪಿಸಲಾಗಿದೆ. ಹಳ್ಳಿಗಳಲ್ಲಿ ಎಣ್ಣೆ ಗಾಣಗಳು ಅಸ್ತಿತ್ವಕ್ಕೆ ಬಂದರೆ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯಾದಂತೆಯೇ. ಈಗಾಗಲೇ ಅಡಗನಹಳ್ಳಿಯ ದೇಸಿರಿ ನ್ಯಾಚುರಲ್ಸ್ನಲ್ಲಿ ಕೆಲಸ ಮಾಡ್ತಿರೋ ಸ್ಥಳೀಯರು ಖುಷಿಯಾಗಿದ್ದಾರೆ. ಕಂಪ್ಯೂಟರ್ ಸಹ ಕಲಿತು ತಮ್ಮಲ್ಲಿರುವ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಬಿಲ್ ಮಾಡೋದು ಕಲ್ತ್ಕೊಂಡೆ ಇಲ್ಲಿಗೆ ಬಂದ್ಮೇಲೆ. ಆಮೇಲೆ ಈಗ ಕಂಪ್ಯೂಟರ್ ಕಲಿತಾ ಇದ್ದೀನಿ, ಕಂಪ್ಯೂಟರಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ ಇಲ್ಲಿ ಕೆಲಸ ಮಾಡೋಕ್ಕೆ. ಈ ಟೆಕ್ಕಿಗಳ ಪ್ರಯತ್ನವನ್ನ ನಿಜಕ್ಕೂ ಮೆಚ್ಚಬೇಕಾದದ್ದೇ. ಎಷ್ಟೆಲ್ಲ ಪ್ರಯೋಜನಗಳಿರೋ ಈ ನೈಸರ್ಗಿಕ ಎಣ್ಣೆ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವುದು ಉತ್ತಮ. ಉದ್ಯೋಗವನ್ನ ಅರಸಿ ಪಟ್ಟಣಗಳಿಗೆ ವಲಸೆ ಹೋಗುವಂತ ರೈತರು ಒಮ್ಮೆ ಇವರಂತೆ ಪ್ರಯತ್ನಕ್ಕೆ ಮುಂದಾದ್ರೆ ಎಲ್ರಿಗೂ ಒಳ್ಳೇದಾಗಬಹುದು. ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.